ಇಷ್ಟೊಂದು ಐಟಂಗಳನ್ನ ಹಾಕಿ ಮಾಡಿದ್ರೇನೆ ಮೊಸರನ್ನ ಆಲ್ ಬೇರೆ ಲೆವೆಲ್ ಗೆ ಹೋಗುವಂತದ್ದು. ಸ್ಟಾರ್ ಹೋಟೆಲ್ಗೆ ಹೋಗಿರ್ತೀರಾ, ಯಾವುದೋ ಒಂದು ದೊಡ್ಡ ಮದುವೆ ಫಂಕ್ಷನ್ಗೆ ಹೋಗಿರ್ತೀರಾ, ಒಳ್ಳೆ ಚರ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಮೊಸರನ್ನ ಹೇಗೆ ಮಾಡಿರ್ತಾರೆ, ಒಂದು ಸೀಕ್ರೆಟ್ ರೆಸಿಪಿ ಹೇಳ. ಇವಾಗ ಪರ್ಫೆಕ್ಟ್ ಆಗಿ ಬಂತು, ಇದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಹಿಂಗೇ ಬರಬೇಕು. ಬೆಣ್ಣೆ ಎಲ್ಲ ಹಾಕಿದ್ವಲ್ಲ, ಬೆಣ್ಣೆ ತರ ಇದೆ ಇದು. ಮೊಸರನ್ನ ಪ್ರಿಯರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರಬೇಕು ಈ ವಿಡಿಯೋ ನೋಡುವಾಗ. ಈ ಹದ ಇರಬೇಕು ನೋಡಿ, ಹೀಗೆ ಪರ್ಫೆಕ್ಟ್ ಬೆಣ್ಣೆ ಬೆಣ್ಣೆ ತರ ಇದೆ ನಮ್ಮ ಮೊಸರನ್ನ. ಇದೆ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್, ದೇವಸ್ಥಾನದಲ್ಲಿ ಮಾಡುವಂಥ ಮೊಸರನ್ನ, ಸ್ಟಾರ್ ಹೋಟ್ಲಲ್ಲಿ ಮಾಡುವಂಥ ಮೊಸರನ್ನ ಇದೇನೆ. ಕರ್ಡ್ ರೈಸ್ ಅಂದರೆ ನೋಡಿ ಹಿಂಗೆ ಅಂಟಬೇಕು ಅವಾಗಲೇ, ಇದು ಕೈಯಿಂದ ಬೇರೆ ಆಗಬಾರ್ದು. ಇದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ, ನೀವು ಇದನ್ನು ಫುಲ್ ಡೇ ಇಡಿ ಗಟ್ಟಿಯಾಗಲ್ಲ. ಇದೇ ಥರ ಇರುತ್ತೆ ಮೊಸರನ್ನ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು ಅಂದರೆ ಅದನ್ನು ಉಪ್ಪಿನಕಾಯಿ ನಿಂಗೆ ಮಿಕ್ಸ್ ಮಾಡಿಬಿಟ್ಟು ಬೇಜಾರು ಮಾಡ್ಕೊಬೇಡಿ, ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆ ಕೈಯಲ್ಲೂ ಬಿಡಕ್ಕೆ ಇಷ್ಟ ಇಲ್ಲ. ನಮಸ್ಕಾರ, ನಾನು ನಿಮ್ಮ ನವೀನ್. ಏನಪ್ಪ ಮಾಡ್ತಾ ಇದ್ದೀರಾ ಇವತ್ತು? ಒಂದು ಒಳ್ಳೆ ಸ್ಪೆಷಲ್ ರೆಸಿಪಿ, ಮೊಸರನ್ನ. ಏನ್ರಿ ಮೊಸರನ್ನ ಏನಾದರೂ ಸ್ಪೆಷಲ್ ರೆಸಿಪಿನಾ ಅಂತ ಕೇಳ್ತಾ ಇದ್ದೀರಾ? ಮೊಸರನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾವು ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಒಂದು ಈ ಸ್ಟಾರ್ ಹೋಟೆಲ್ಗಳಲ್ಲಿ, ಮದುವೆ ಫಂಕ್ಷನ್ಗಳಲ್ಲಿ, ಕೆಲವು ದೇವಸ್ಥಾನಗಳಲ್ಲಿ ಕೊಡ್ತಾರೆ ಈ ಥರ ಮೊಸರನ್ನ. ಕೆಲವರು ಅಲ್ಲಿ ತಿಂದು ಬೆರಳೆಲ್ಲ ನೆಕ್ಕೊಳ್ತಾರೆ. ಆ ಥರ ಒಂದು ಒಳ್ಳೆ ಮೊಸರನ್ನ ನಾವು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಿ, ತುಂಬ ಇಷ್ಟ ಆಗುತ್ತೆ, ಬನ್ನಿ ನೋಡೋಣ. ಮೊಸರನ್ನ ಮಾಡೋದಕ್ಕೆ ಇಷ್ಟೊಂದು ರೆಸಿಪಿಗಳು ಬೇಕಾ ಅಂತ ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ? ಇಷ್ಟೊಂದು ಐಟಮ್ಗಳನ್ನ ಹಾಕಿ ಮಾಡಿದ್ರೇ ಮೊಸರನ್ನ ಆಲ್ ಬೇರೆ ಲೆವೆಲ್ಗೆ ಹೋಗುವಂಥದ್ದು. ನಾವು ಯಾವಾಗಲೂ ಯೂಶ್ವಲಾಗಿ ಹೇಳ್ತಾ ಇರ್ತೀನಿ, ಯಾವುದೇ ರೈಸ್ ಐಟಮ್ ಶುರು ಆಗೋದಕ್ಕಿಂತ ಮುಂಚೆ ನೆನೆಸ್ಕೊಂಬಿಡಿ ಅಂತ ಹೇಳಿಬಿಟ್ಟು. ಅದೇ ಥರ ನಾವು ನೆನೆಸ್ಕೊಂಡಿದ್ದೀವಿ, ತೊಳ್ಕೊಂಡಿದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಒಂದು ಕಪ್ಪು ರಾ ರೈಸ್ ತೊಗೊಂಡಿದ್ದೀವಿ, ಸೋನಾ ಮಸೂರಿ. ಸೋನಾ ಮಸೂರಿ ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಂದು ಬೌಲು ಸೋನಾ ಮಸೂರಿ ರೈಸ್ ಜೊತೇಲಿ ಒಂದು ಬಟ್ಲು ಹಾಲು, ಸೇಮ್ ಅಷ್ಟೇ. ಹಾಲು ಯಾವುದಾದ್ರೂ ಹಾಕ್ಕೊಳ್ಳಿ, ಹಸಿ ಆದರೂ ಹಾಕ್ಕೊಬೋದು, ಬೇಯಿಸಿರೋ ಹಾಲಾದರೂ ಹಾಕ್ಕೊಬೋದು. ನಾವು ಎಷ್ಟರ ಅಕ್ಕಿ ಹಾಕ್ಕೊಂಡಿದ್ದೋ ಅದರ ಮೂರರಷ್ಟು ನೀರು ಹಾಕ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ನಮಗೆ ಅನ್ನ ಸ್ವಲ್ಪ ಮೆತ್ತಗಾಗಬೇಕು, ಮೊಸರನ್ನ ಉದುರುದ್ರಾಗಿ ಬರಬಾರ್ದು, ಅದು ಸ್ವಲ್ಪ ಕೈಗೆ ಅಂಟಬೇಕು, ಗಂಜಿ ಥರ ಇರಬೇಕು. ನೋಡಿ ಮೂರು ಬಟ್ಲು ನೀರು ಹಾಕಿದ್ದೀವಿ. ಇದು ಹೇಗೆ ಅಂದರೆ ಒಂದು 4-5 ವಿಷಲ್ ಓಡಿಸ್ಬೇಕು, ಇದು ಅನ್ನ ಫುಲ್ ಮೆತ್ತಗಾಗಬೇಕು. ಸೊ ಮೆತ್ತಗಾಗೋ ಟೈಮಲ್ಲಿ ತಳ ಹಿಡಿಯುವಂಥ ಚಾನ್ಸಸ್ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಬೋದು, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಅನ್ಸಾಲ್ಟ್ ತೊಗೊಂಡಿದ್ದೀವಿ ನಾವು, ಇದಕ್ಕೇನು ಉಪ್ಪೇನು ಬೇಕಾಗಿಲ್ಲ. ಆನ್ ಮಾಡೋಣ. ಇದು ಒಂದು 4-5 ವಿಷಲ್ ಹೊಡಿಯತ್ತಿದು. 20 ನಿಮಿಷ ಆಯಿತು, 4 ವಿಷಲ್ ಆಗಿದೆ, ಬನ್ನಿ ಓಪನ್ ಮಾಡೋಣ. ಇದ್ರ ಜೊತೆ ಒಂದೆರಡು ಬೆಣ್ಣೆ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಈಗಲೇ ಇಷ್ಟೊಂದು ಗಮ್ ಅಂತ ಇದೆ, ಇನ್ನು ಮೊಸರನ್ನ ಆದಮೇಲೆ ಇನ್ನೂ ಗಮ್ ಅಂತ ಇರುತ್ತೆ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸೇಮ್ ಅದೇ ಥರ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಮೆತ್ತಗಾಗಬೇಕು ರೈಸು. ರೈಸ್ ಮೆತ್ತಗಾದ್ರೇ ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತದೆ. ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ ಇದ್ರ ಜೊತೆ. ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀವಿ, ಒಂದು 1/2 ಗ್ಲಾಸಷ್ಟು ಬೇಯಿಸಿರೋ ಹಾಲು. ಆಲ್ರೆಡಿ 1 ಗ್ಲಾಸ್ ಹಾಕಿದ್ದೋ ನಾವು, ಮತ್ತೆ ಹಾಕಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮೊಸರು ಹಾಕಬಾರ್ದು. ಚೆನ್ನಾಗಿ ಮೆತ್ತಗಾಗಿದೆ, ಇದು ಸ್ವಲ್ಪ ಆರಲಿ, ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀವಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೋಣ 1 ಚಮಚದಷ್ಟು. ಒಂದು 4 ಕಾಳಷ್ಟು 4 ಪೆಪ್ಪರ್. ಪೆಪ್ಪರು ತುಂಬ ಚೆನ್ನಾಗಿರುತ್ತೆ, ಕಲರ್ ಚೇಂಜ್ ಆಯಿತು. ಗೋಡಂಬಿ, ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀವಿ, ಹಸಿ ಶುಂಠಿ,
ಇಂಗನ್ನು ಬಳಸ್ತಾ ಇದ್ದೀವಿ. ಹಿಂಗೇನೆ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಒಗ್ಗರಣೆ ಮುಗಿದಿದೆ, ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಬಿಡೋಣ. ರೈಸ್ ಎಲ್ಲ ತಣ್ಣಗಾಗಿದೆ, ಈಗ ಮೊಸರು ಹಾಕ್ಕೊಳ್ಳೋಣ. ಒಂದು ಬಟ್ಲು ರೈಸ್ಗೆ ಒಂದು ಬಟ್ಲು ಮೊಸರು ತೊಗೊಂಡಿದ್ದೀವಿ, ಗಟ್ಟಿ ಮೊಸರು. ಒಳ್ಳೆ ಕ್ರೀಮಿಯಾಗಿದೆ ನೋಡಿ ಮೊಸರು, ಬೆಣ್ಣೆ ಥರ ಬರಬೇಕು, ಅದೇ ಮೊಸರನ್ನದು ಮಜಾ. ಇವಾಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಮೊಸರನ್ನ ಸ್ವಲ್ಪ ತೆಳಿಗೆ ಇರಬೇಕು, ಸ್ವಲ್ಪ ಗಂಜಿ ಥರ ಇರಲಿ. ಈ ಥರ ಒಂದು ಸೀಕ್ರೆಟ್ ರೆಸಿಪಿ ಹೇಳ, ಸ್ಟಾರ್ ಹೋಟ್ಲಿಗೆ ಹೋಗಿರ್ತೀರಾ, ಯಾವುದೋ ಒಂದು ದೊಡ್ಡ ಮದುವೆ ಫಂಕ್ಷನ್ಗೆ ಹೋಗಿರ್ತೀರಾ, ಒಳ್ಳೆ ಚೆನ್ನ ಇಷ್ಟೊಂದು ಚೆನ್ನಾಗಿ ಮಾಡಿದಾರಲ್ಲ ಮೊಸರನ್ನ ಹೇಗೆ ಮಾಡಿರ್ತಾರೆ ಅಂತ ಕೇಳ್ತೀರಲ್ಲ, ಅದಕ್ಕೆ ಕಾರಣ ಏನಂದರೆ ಈ ಕ್ರೀಮ್ ಹಾಕಿರ್ತಾರೆ, ಫ್ರೆಶ್ ಕ್ರೀಮ್. ನಾವು ಅಮೂಲ್ ಫ್ರೆಶ್ ಕ್ರೀಮ್ ತಂದಿದ್ದೀವಿ, ಇದನ್ನು ಒಂದು ಎರಡು ಚಮಚ ಹಾಕೋಣ. ಆಪ್ಷನಲ್ ಇದು, ರಿಚ್ ಟೇಸ್ಟ್ ಕೊಡಬೇಕು ಅಂತ ನಿಮಗೆ ಫೀಲ್ ಆಯಿತು ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ ಮಿಕ್ಸ್ ಆಯಿತು, ಸ್ವಲ್ಪ ಗಟ್ಟಿಯಾಗಿದೆ, ಸೊ ಅದಕ್ಕೆ ಸ್ವಲ್ಪ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಪರ್ಫೆಕ್ಟಾಗಿ ಬಂತು, ಇದೇ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಹಿಂಗೆ ಬರಬೇಕು. ಎಸ್, ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. 4-5 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದು, ತುರಿದಿರೋ ಕ್ಯಾರೆಟ್ ಹಾಕ್ತಾ ಇದ್ದೀವಿ, ಒಳ್ಳೆ ಕಲರ್ಫುಲ್ ಆಗಿರುತ್ತೆ. ಇದ್ರ ಜೊತೇಲಿ ಒಂದು ಬೆಣ್ಣೆ ಹಾಕ್ತಾ ಇದ್ದೀನಿ, ಬೆಣ್ಣೆ ಆಲ್ರೆಡಿ ಹಾಕಿದ್ದು, ಮತ್ತೆ ಹಾಕ್ತಾ ಇದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕೋಣ, ಪುಡಿ ಉಪ್ಪು ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಈರುಳ್ಳಿ ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಳಿ, ತುಂಬ ಜನ ಈರುಳ್ಳಿ ಇಷ್ಟಪಡಲ್ಲ. ಈರುಳ್ಳಿ ಇಷ್ಟಪಡೋರಿಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಸಣ್ಣದಾಗಿ ಹಚ್ಚಿಬಿಟ್ಟಿದ್ದೇನೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡ್ತಾ ಇದ್ದೀವಿ, ಫೈನಲ್ ಟಚ್. ಒಗ್ಗರಣೆ ರೆಡಿಯಾಗಿದೆ, ಈಗ ಇದನ್ನು ಈ ಮೊಸರನ್ನ ಜೊತೆ ಮಿಕ್ಸ್ ಮಾಡೋಣ. ಈ ಮಿಕ್ಸ್ ಮಾಡಿದ್ಮೇಲೇ ಫೈನಲ್ ರೆಡಿ ನಮ್ಮ ಮೊಸರನ್ನ. ಓ ಬ್ಯೂಟಿಫುಲ್. ಮೊಸರನ್ನ ಪ್ರಿಯರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇರಬೇಕು ಈ ವಿಡಿಯೋ ನೋಡುವಾಗ. ಮೊಸರನ್ನ ತುಂಬ ಚೆನ್ನಾಗಿದೆ, ನನಗೆ ಡಬ್ಬಿಯಲ್ಲಿ ಕಟ್ಕೊಡು ಅಂತ ಹೇಳಿದ್ರೆ ಅದು ಮಧ್ಯಾಹ್ನದವರೆಗೂ ಉಳಿ ಬಂದುಬಿಡುತ್ತೆ ಸ್ವಲ್ಪ ಜಾಸ್ತಿ. ಅದಕ್ಕೇ ಸ್ವಲ್ಪ ಹಾಲು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ, ಮಧ್ಯಾಹ್ನದವರೆಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಇವೇನಾದರೂ ಸಂಜೆ ಒಂದು 8 ಗಂಟೆಗೆ ಡಿನ್ನರು ಪಾರ್ಟಿ ಏನಾದರೂ ಮಾಡ್ಕೊತೀವಿ ಅಂತ ಹೇಳಿದ್ರೆ ಒಂದು 6 ಗಂಟೆಗೆ ಮಿಕ್ಸ್ ಮಾಡಿ ಇಟ್ಬಿಡಿ, 8 ಗಂಟೆವರೆಗೂ ಕರೆಕ್ಟಾಗಿ ಉಳಿ ಅಂಶ ಬರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ ಊಟ ಅದು ತಿನ್ನೋದಕ್ಕೆ. ಹೇಗಿದೆ ನಮ್ಮ ಮೊಸರನ್ನ ಇವಾಗ? ಈಗ ಮಾಡಿದ್ದೀವಿ, ಇನ್ನೊಂದು 1.5-3 ಗಂಟೆಯಲ್ಲಿ ಇದು ತಿನ್ನೋದಕ್ಕೆ ರೆಡಿ. ಈ ಹದ ಇರಬೇಕು ನೋಡಿ, ಹೀಗೆ ಪರ್ಫೆಕ್ಟ್. ಆಹಾ, ಬೆಣ್ಣೆ ಬೆಣ್ಣೆ ಥರ ಇದೆ ನಮ್ಮ ಮೊಸರನ್ನ. ಹೇಗಿದೆ ನಮ್ಮ ಮೊಸರನ್ನ, ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ, ಇದೇ ಪಕ್ಕ ರೆಸ್ಟೋರೆಂಟ್ ಸ್ಟೈಲ್, ದೇವಸ್ಥಾನದಲ್ಲಿ ಮಾಡುವಂಥ ಮೊಸರನ್ನ, ಸ್ಟಾರ್ ಹೋಟ್ಲಲ್ಲಿ ಮಾಡುವಂಥ ಮೊಸರನ್ನ ಇದೇನೆ. ನೀವು ಇದನ್ನು ಫುಲ್ ಡೇ ಇಡಿ, ಗಟ್ಟಿಯಾಗಲ್ಲ, ಇದೇ ಥರ ಇರುತ್ತೆ. ನೀವು ಮಧ್ಯಾಹ್ನ ತಿನ್ನಿ, ರಾತ್ರಿ ತಿನ್ನಿ, ಯಾವಾಗಾದರೂ ತಿನ್ನಿ, ಹೀಗೇ ಇರುತ್ತೆ. ಇದನ್ನು ನೀವು ಬಿಸಿ ಅನ್ನ ಮಾಡಿಕೊಂಡೇ ಮಾಡ್ಕೊಬೇಕು ಅನ್ನೋದೇನಿಲ್ಲ, ಮನೇಲಿ ಮಿಕ್ಕಿರೋ ಅನ್ನನೇ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ಈ ಮಸಾಲೆ ಹಾಕ್ಕೊಳ್ಳಿ. ಇದನ್ನು ನಾವು ಹೇಗೆ ಮಾಡೋದು ಅದೇ ಥರ ಮಾಡ್ಕೊಳ್ಳಿ, ಹೀಗೆ ಬರುತ್ತೆ. ಇದು ನಾವು ಸೋನಾ ಮಸೂರಿ ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಸ್ಮೆಲ್ ಜೋರಾಗಿರುತ್ತೆ, ಗಮ್ ಅಂತ ಇರುತ್ತೆ. ಟೇಸ್ಟ್ ಮಾಡೋಣವಾ? ಬೆಣ್ಣೆ ಎಲ್ಲ ಹಾಕಿದ್ವಲ್ಲ, ಬೆಣ್ಣೆ ಥರ ಇದೆ ಇದು, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಇದೇನೋ ಚಮಚದಲ್ಲಿ ತಿನ್ನೋದಕ್ಕೆ ಅಂದರೆ ಸ್ಪೂನಲ್ಲಿ ತಿನ್ನಬೇಕಂತ ನನಗೆ ಅನ್ನಿಸ್ತಾ ಇಲ್ಲ, ನಾವು ತಿನ್ನೋ ಸ್ಟೈಲೇ ಬೇರೆ ಇದೆ. ಕರ್ಡ್ ರೈಸ್ ಅಂದರೆ ನೋಡಿ, ಹಿಂಗೆ ಅಂಟಬೇಕಿದು, ಹಿಂಗೆ ಅಂಟಬೇಕು ಆವಾಗ್ಲೇ, ಇದು ಕೈಯಿಂದ ಬೇರೆ ಆಗಬಾರ್ದಿದು, ಆಗಲೇ ಚೆಂದ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ ಫ್ರೆಶ್ ಕ್ರೀಮ್ ಹಾಕಿದ್ವಲ್ಲ ನಾವು, ಅದರಿಂದ ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಇದು, ಅಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಮೊಸರನ್ನು ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಇತ್ತು ಅಂದರೆ ಅದನ್ನು ಉಪ್ಪಿನಕಾಯಿ ನಿಂಗೆ ಮಿಕ್ಸ್ ಮಾಡಿಬಿಟ್ಟು, ಆಹಾ.
ಸಾರಿ, ಬೇಜಾರು ಮಾಡ್ಕೊಬೇಡಿ, ಕಂಟ್ರೋಲ್ ಆಗ್ತಾ ಇಲ್ಲ ನನಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆ ಕೈಯಲ್ಲೂ ಬಿಡಕ್ಕೆ ಇಷ್ಟ ಇಲ್ಲ. ಕೆಲವು ಹೋಟೆಲ್ಗಳಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ದಾಳಿಂಬೆ ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ ಅದರಲ್ಲೆಲ್ಲ. ಅವೆಲ್ಲ ಏನೂ ಬೇಕಾಗಿಲ್ಲ, ಇದನ್ನು ಹೀಗೇ ತಿನ್ನಿ, ಮಜ್ಜವಾಗಿದೆ ಮಾತ್ರ. ಇದು ಮೊಸರನ್ನ ಮೊಸರನ್ನ ಥರ ತಿಂದ್ರೇ ಚೆಂದ. ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿಂದರೆ ಫ್ರೂಟ್ಸ್ ಅನ್ನ ಆಗ್ಬಿಡುತ್ತೆ ಅದು. ಇವತ್ತು ಮಾಡಿರೋವಂಥ ಮೊಸರನ್ನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನನಗೆ 100% ಕಾನ್ಫಿಡೆಂಟ್ ಇದೆ. ಯಾಕೆ ಅಂದರೆ ಇದು ಕಾನ್ಫಿಡೆಂಟಾಗಿ ಮಾಡಿರೋ ಮೊಸರನ್ನ, ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆ್ಯಸ್ ಯೂಶ್ವಲ್ ನನ್ನ ಹಾನೆಸ್ಟ್ ಪ್ರಯತ್ನ ನಾನು ಮಾಡಿದ್ದೀನಿ, ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಬೇರೆ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ.